ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ರೀಪ್ರಿಂಟ್ ಪುಟ 2590, ಪುಟದ ಸಂಖ್ಯೆ 163-164. ಔತಣ ಉಪವಾಸ ಛಾಯೆಗಳು ಹಾಗೂ ನಿಜರೂಪಗಳು. ಮುಂದಿನ ಪ್ರಶ್ನೆಯು ಇದಾಗಿತ್ತು: ಪರಿಸಾಯರಾದ ನಾವು ವಾರಕ್ಕೆ 2 ಸಾರಿ ಉಪವಾಸ ಮಾಡುವಲ್ಲಿ ಮತ್ತು ಯೋಹಾನನ ಬೋಧನೆಗಳನ್ನು ಅನುಸರಿಸುವವರು ಸಹ ಉಪವಾಸ ಮಾಡುವಲ್ಲಿ ನಿಮ್ಮ ಗುರುವು ಮತ್ತು ಆತನೊಡನೆ ಇರುವವರು ಏಕೆ ಔತಣವನ್ನು, ಉತ್ಸವವನ್ನು, ಉಲ್ಲಾಸಗಳನ್ನು ಮಾಡುವರು? ನೀವು ಮತ್ತು ನಿಮ್ಮ ಗುರುವು ನಮ್ಮಂತೆ ಶ್ರದ್ಧೆ ಭಕ್ತಿಯುಳ್ಳವರಲ್ಲ ಎಂಬುವುದಕ್ಕೆ ಇದು ಸೂಚನೆಯಲ್ಲವೇ? ಕರ್ತನ ಉತ್ತರವು ಸವಿಸ್ತಾರವಾಗಿಯೂ ಮತ್ತು ವಿಶಾಲ ಅರ್ಥವ್ಯಾಪ್ತಿಯುಳ್ಳದಾಗಿದ್ದು, ಅದನ್ನು ಮನವರಿಕೆ ಮಾಡಿಕೊಳ್ಳಬೇಕಿದ್ದಲ್ಲಿ ಬಹುವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಆತನು ವಿವರಿಸಿ ಹೇಳಿದ್ದು, ತನ್ನ ಶಿಷ್ಯರು ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದುತ್ತಿರುವ ಈ ಒಂದು ಸಮಯದಲ್ಲಿ ಅವರು ದುಃಖದಿಂದ ಶೋಕಿಸುವುದು ಸೂಕ್ತವಾಗಿರುವುದಿಲ್ಲ. ಅದು ಮದಲಿಂಗನು ಬಳಿಯಲಿದ್ದು ಅವರ ಹೃದಯಗಳಲ್ಲಿ ಹರ್ಷವನ್ನುಂಟು ಮಾಡಿ ಅವರನ್ನು ಪುನಶ್ಚೇತನಗೊಳಿಸಿ ಬಲಪಡಿಸುತ್ತಾ ಅವರ ಮನೋನೇತ್ರಗಳನ್ನು ಬೆಳಗಿಸಿ ತಮಗೆ ಲಭಿಸುತ್ತಿದ್ದ ದೇವಾನುಗ್ರಹವನ್ನು ಅರಿತುಕೊಳ್ಳುವಂತೆ ಅವರ ಕಿವಿಗಳನ್ನು ತೆರೆಯಲಾಗುವುದು. ಒಂದು ಸಮಯ, ಇಂಥ ಒಂದು ಸಮಯವು ಉಪವಾಸ ಮಾಡುವುದು ಮತ್ತು ಶೋಕಿಸುವುದಕ್ಕೆ ಸೂಕ್ತವಲ್ಲ. ಇಷ್ಟರಲ್ಲೇ ಮೊದಲಿಂಗನು ದೂರ ಹೋಗುವನು. ಆ ಸಮಯದಲ್ಲಿ ಬಹು ದಿಗ್ಭ್ರಾಂತಿ, ದುಃಖ ಉಂಟಾಗುವುದು. ಆಗ ಉಪವಾಸ ಮಾಡುವುದು ಸೂಕ್ತವಾಗಿರುವುದು ಮತ್ತು ಇದು ಖಂಡಿತವಾಗಿ ನೆರವೇರಿತ್ತು. ಅಂಧಕಾರ, ವಿಪತ್ತಿನ ಸಮಯದಲ್ಲಿ ಶಾರೀರಿಕವಾಗಿ ತಮ್ಮನ್ನು ಕುಗ್ಗಿಸಿಕೊಂಡು ಕರ್ತನಿಗೆ ಬಹು ಸಮೀಪವಾಗಿರುವುದಕ್ಕೆ ಬಯಸಲು ಕರೆಯಲ್ಪಟ್ಟಿರುವುದಾಗಿ ಕರ್ತನು ಜನರಿಗೆ ಸುವಾರ್ಥ ಯುಗದ ಪರ್ಯಂತರ ಆಗಿಂದಾಗೆ ಅನಿಸುತ್ತಿರುವುದು, ಈ ಉದ್ದೇಶಕ್ಕಾಗಿ ಉಪವಾಸ ಮಾಡುವುದು ಒಂದು ಅಮೂಲ್ಯವಾದ ವಿಧಾನವೆಂಬುದನ್ನು ಕಂಡುಕೊಂಡಿರುವರು. ಆದರೆ ಉಪವಾಸವೆನ್ನುವುದಕ್ಕೆ ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಎಂಬ ಅರ್ಥವಿದ್ದು, ಛಾಯಾ ರೂಪದಲ್ಲಿ ಅದಕ್ಕೆ ಒಂದು ಮಹತ್ವವಿರುವುದು. ಒಡೆಯನು ತನ್ನ ಜನರೊಂದಿಗೆ ಇರುವಷ್ಟು ಕಾಲ ವಿಶೇಷವಾಗಿ ಆತನು ಜನಸಮೂಹದವರಿಂದ ಗೌರವಿಸಲ್ಪಡುತ್ತಿದ್ದಾಗ ಹೋಲಿಸಿ ನೋಡಿದ್ದಲ್ಲಿ ಆತನ ಶಿಷ್ಯರಾಗಲು ಅವರಿಗೆ ಅಲ್ಪ ಪ್ರಮಾಣದಲ್ಲಿ ತಮ್ಮನ್ನು ನಿರಾಕರಿಸಿಕೊಳ್ಳುವ ಅಗತ್ಯವಿತ್ತು. ಆತನು ಹಿಂಬಾಲಿಸಲು ಕರೆಯಲ್ಪಟ್ಟಿರುವುದು ಹಲವು ವಿಧದಲ್ಲಿ ಒಂದು ಗೌರವವಾಗಿತ್ತು ಮತ್ತು ಆತನನ್ನು ಹಿಂಬಾಲಿಸುವುದಕ್ಕಾಗಿ ಲೌಕಿಕ ವಿಷಯ ಆಸಕ್ತಿಗಳನ್ನು ತ್ಯಾಗ ಮಾಡುವುದು ಒಂದು ಗೌರವವಾಗಿತ್ತು. ಈ ವಿಧವಾಗಿ ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಅಥವಾ ಉಪವಾಸ ಮಾಡುವುದು ನಿಜವಾಗಿಯೂ ಅವರಿಗೆ ಉಲ್ಲಾಸದ ಒಂದು ಔತಣವಾಗಿ ಮಾಡಿತ್ತು. ಆದರೆ ನಂತರದಲ್ಲಿ ಒಡೆಯನು ತನ್ನ ಶತ್ರುಗಳ ಬಂಧಗಳಿಗೆ ಸಿಲುಕಿದವನಾಗಿ ಆತನ ಧ್ಯೇಯ ಉದ್ದೇಶಗಳು ಜನಪ್ರಿಯತೆಯನ್ನು ಕಳಕೊಂಡು ಜನಸಮೂಹವು ಆತನ ಮರಣಕ್ಕಾಗಿ ಕೂಗಾಡುವಾಗ ಅವರಿಗೆ ಪರಿಶೋಧನೆಗಳು ಉಂಟಾದವು. ಆಗ ಆತನನ್ನು ಕ್ರಿಸ್ತನೆಂದು ಅರಿಕೆ ಮಾಡಿ ಆತನನ್ನು ಹಿಂಬಾಲಿಸಲು ಅವರಿಗೆ ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಅಂದರೆ ನಿಜರೂಪದ ಉಪವಾಸ ಅಗತ್ಯವಾಗಿತ್ತು ಮತ್ತು ಸುವಾರ್ಥ ಯುಗದ ಪರ್ಯಂತರವು ಹೀಗೆಯೇ. ಯಾರು ತಮ್ಮ ಶಾರೀರಿಕ ಇಚ್ಛೆ ಹಸಿವುಗಳನ್ನು ತಿರಸ್ಕರಿಸಿ ತಮ್ಮನ್ನು ನಿರಾಕರಿಸಿಕೊಳ್ಳದೆಯೇ, ಅಂದರೆ ಉಪವಾಸ ಮಾಡದೆಯೇ ಯಜ್ಞದ ಕುರಿಯನ್ನು ಹಿಂಬಾಲಿಸಲು ಅಸಾಧ್ಯವಾಗತೊಡಗಿತು. ನೂತನ ಸೃಷ್ಟಿಯ ಹಿತಕ್ಕಾಗಿ ಹಾಗೂ ಅದರ ಆತ್ಮೀಕ ಅಭಿವೃದ್ಧಿಯ ಸಲುವಾಗಿ ಶಾರೀರಿಕ ಇಚ್ಛೆಗಳಲ್ಲಿ ಕೆಲವನ್ನು ತ್ಯಜಿಸುವುದು ಹಾಗೂ ಬೇರೆಯದನ್ನು ನಿಗ್ರಹಿಸುವುದು ಅಗತ್ಯ. ಈಗ ಅಂದರೆ ಕರ್ತನು ಎರಡನೆಯ ಪ್ರತ್ಯಕ್ಷತೆಯಲ್ಲಿ ಔತಣ ಉಲ್ಲಾಸಗಳು ಪ್ರಾರಂಭವಾಗಿವೆ ಎಂದು ನಾವು ಹೇಳಬಹುದು. ಆತ್ಮೀಕ ದೃಷ್ಟಿಯಿಂದ ಬಹು ವಿಶೇಷವಾದ ಆಶೀರ್ವಾದಗಳು, ಬಹು ಏರಳವಾಗಿರುವ ರುಚಿ ರುಚಿಯಾದ ಆತ್ಮೀಕ ಆಹಾರಗಳು ದೊರೆಯಲಾಗುತ್ತಿದ್ದು,
ಯಾರು ಕರ್ತನ ಔತಣದ ಗೃಹಕ್ಕೆ ಆಹ್ವಾನಿಸಲ್ಪಟ್ಟಿರುವನೋ ಮತ್ತು ಯಾರನ್ನು ಊಟಕ್ಕೆ ಕೂತುಕೊಳ್ಳುವಂತೆ ಮಾಡಲಾಗಿದೆಯೋ ಮತ್ತು ಯಾರಿಗೆ ಆತನು ತನ್ನ ಬೊಕ್ಕಸದೊಳಗಿಂದ ಹೊಸ ಮತ್ತು ಹಳೆಯ ವಸ್ತುಗಳನ್ನು ತೆಗೆದು ಹಂಚುತ್ತಿದ್ದಾನೋ, ಅಂದರೆ ಯಾರಿಗೆ ಹೊಸದಾಗಿ ಸಿದ್ಧ ಮಾಡಿದ ಹಾಗೂ ಪುನಶ್ಚೇತನಗೊಳಿಸುವ ಆಹಾರವನ್ನು ನೀಡಲಾಗುತ್ತಿದೆಯೋ ಅವರಿಗೆ ಉಪವಾಸ ಕಾಲಗಳು ಹೋಗಿ ಕರ್ತನ ಸೌಭಾಗ್ಯದಲ್ಲಿ ಸೇರಿ ಉಲ್ಲಾಸಿಸುವ ಕಾಲಗಳು ಆರಂಭವಾದಂತೆ ಕಾಣುತ್ತಿದೆ. ಅಂದರೆ ಶಾರೀರಿಕವಾದ ಕಷ್ಟ ಪರಿಶೋಧನೆಗಳು ಇಲ್ಲವೆಂದಲ್ಲ, ಆದರೆ ಆತನ ಜನರು ಹೊಸ ಸೃಷ್ಟಿಗಳಾಗಿ ಕಾಲಕಾಲಕ್ಕೆ ನೀಡಲಾಗುತ್ತಿರುವ ಆತ್ಮೀಕ ಆಹಾರದಿಂದ ಹೇಗೆ ಪುನಶ್ಚೇತನಗೊಂಡು ಉಲ್ಲಾಸವಾಗಿರುವರೆಂದರೆ ಅವರಿಗೆ ಆ ಮಾರ್ಗದಲ್ಲಿ ಸಾಂದರ್ಭಿಕವಾಗಿ ಬರುತ್ತಿರುವ ಕಷ್ಟ ಪರಿಶೋಧನೆಗಳು ಮತ್ತು ತಮ್ಮನ್ನು ನಿರಾಕರಿಸಿಕೊಳ್ಳುವುದನ್ನು ತಾವು ಅನುಭವಿಸುತ್ತಿರುವ ಚೈತನ್ಯದಾಯಕವಾದ ಆತ್ಮೀಕ ವಿಷಯಗಳಿಗೆ ಹೋಲಿಸಿ ನೋಡಿದ್ದಲ್ಲಿ ಅವರಿಗೆ ಈ ಮಾರ್ಗದಲ್ಲಿ ಸಾಂದರ್ಭಿಕವಾಗಿ ಉಂಟಾಗುತ್ತಿರುವ ಕಷ್ಟ ಪರಿಶೋಧನೆಗಳು ಮತ್ತು ತಮ್ಮನ್ನು ನಿರಾಕರಿಸಿಕೊಳ್ಳುವಿಕೆಗಳು ಉಪವಾಸಗಳು ಈಗ ಬಹು ಹಗುರವೆಂದು ಕಾಣಲಾಗುತ್ತಿದೆ. ಆದಾಗ್ಯೂ ಇವು ಮುಂದೆ ಸ್ವಲ್ಪ ಕಾಲದಲ್ಲೇ ಆನಂದಿಸಲಿರುವ ಆ ವಿವಾಹದ ದೊಡ್ಡ ಔತಣಕೂಟದ ಮುನ್ನೋಟಗಳು.